ರಾಘಣ್ಣನವರು. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಮಾತಿತ್ತು ಬೈಂದೂರು ಅಂದರೆ ಅತ್ಯಂತ ಹಿಂದುಳಿದಂಥ ಒಂದು ತಾಲೂಕು ಮತ್ತು ಕ್ಷೇತ್ರ ಅಂತ. ಆದರೆ ಕಳೆದ ಒಂದು 15 ವರ್ಷದಲ್ಲಿ ನಾವು ಕಾಣ್ತಿರುವಂಥದ್ದೆಲ್ಲವೂ ಇಂಪಾಸಿಬಲ್ಗಳೆಲ್ಲ ಪಾಸಿಬಲ್ ಆದಂಥದ್ದು. ಹಾಗಾಗಿ ಅದಕ್ಕೆಲ್ಲದಕ್ಕೂ ಮುಕುಟಪ್ರಾಯ ಅನ್ನುವ ರೀತಿಯಲ್ಲಿ ಬೈಂದೂರು ಉತ್ಸವದ ಕಲ್ಪನೆ ಇಡೀ ಊರಿನ ಎಲ್ಲರೂ ನಾಡು ನುಡಿಗೆ ಅನ್ನುವ ರೀತಿಯಲ್ಲಿ ಒಂದು ಕಲ್ಪನೆ ಬರ್ತಾ ಇದೆ. ನಮ್ಮ ನಾಡಂದರೆ ಬೈಂದೂರು, ನುಡಿ ಅಂದರೆ ಕುಂದಾಪುರ ಕನ್ನಡ. ಆ ಸಂಸ್ಕೃತಿಗೆ ಕಿರೀಟ ಇಟ್ಟಂತ ಈ ಕಾರ್ಯಕ್ರಮ ಆಗಬೇಕು. ಅದೆಲ್ಲ ಒಂದು ಸಮೃದ್ಧ ಬೈಂದೂರು ಹಾಗೂ ಶಾಸಕರು ಸಂಸದರ ಒಂದು ಪರಿಕಲ್ಪನೆಯನ್ನು ಸಮೃದ್ಧಗೊಳಿಸುವ, ಅದು ಟೂರಿಸಮ್ ಅನ್ನು ಸಮೃದ್ಧ ಮಾಡಬೇಕು, ಜನ ಬರಬೇಕು. ಎಲ್ಲಿ ಎಷ್ಟು ಜನ ನಮ್ಮ ತುಂಬ ಲಕ್ಷಾಂತರ ಜನ ನಮ್ಮ ಕ್ಷೇತ್ರದವರು ಹೊರಗಡೆ ಇದ್ದಾರೆ, ಹೊರ ದೇಶದಲ್ಲಿದ್ದಾರೆ, ಅವರೆಲ್ಲರನ್ನ ಕರೆದು ಇದ್ರ ಜೊತೆಗೆ ಜೋಡಿಸಿಕೊಂಡು ಈ ಸಮೃದ್ಧ ಬೈಂದೂರು ಅನ್ನುವ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ಬೈಂದೂರಿನ ವೈಭವವನ್ನು ಇಡೀ ರಾಜ್ಯಕ್ಕೆ ಗೊತ್ತಾಗುವ ರೀತಿಯಲ್ಲಿ ಮಾಡುವ ಒಂದು ಉದ್ದೇಶದಿಂದ ಈ ಬೈಂದೂರು ಉತ್ಸವ ಅನ್ನೋದನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ವೈಭವಗಳನ್ನು ಇಡೀ ರಾಜ್ಯಕ್ಕೆ ಕೊಂಡೋಗಬೇಕು ಅನ್ನೋದನ್ನು. ಕೊಲ್ಲೂರು ಮೂಕಾಂಬಿಕ ಸನ್ನಿಧಾನದಲ್ಲಿ, ಸೇನೇಶ್ವರ ಸನ್ನಿಧಾನದಲ್ಲಿ ಬೈಂದೂರು ಉತ್ಸವ ಅದರ ಲಾಂಛನದ ಬಿಡುಗಡೆ ಕಾರ್ಯಕ್ರಮ, ಇದರ ಒಂದು ನೇತೃತ್ವ ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಂಥ ಸಂರಕ್ಷಿತ ಗುರುರಾಜ್ ಬಂಟೇವಳಿ ಅವರೇ, ಅಧ್ಯಕ್ಷರಾದಂಥ ಸುರೇಶ್ ಹೆಟ್ರೆ, ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಸಂರಕ್ಷಿತ ಗಣೇಶ್ ಅವರೇ, ನಮ್ಮ ಕೊಲ್ಲೂರು ಮೂಕಾಂಬಿಕಾ ವಿಶ್ವಾಸ ಮಂಡಳಿಯ ಅಧ್ಯಕ್ಷ ಸೇವೆ ಸಲ್ಲಿಸಿದಂಥ ಅಡ್ಡಂತೆನವರೇ, ನಮ್ಮ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಂಥ ಪುಷ್ಪರಾಜ್ ಶೆಟ್ರ ಅವರೇ, ಗಜೇಂದ್ರ ಅವರೇ, ಸ್ನೇಹಿತರಂತ ಶ್ರೀಧರ್ ಬಿಜ್ಜೂರ್ ಅವರೇ, ಗೋಪಾಲ್ ಪೂಜಾರಿ ಅವರೇ, ವೀರೇಂದ್ರ ಶೆಟ್ಟಿ ಅವರೇ, ಕಿಣಿ ಅವರೇ, ಬಂದಂಥ ಎಲ್ಲ ಆತ್ಮೀಯ ಸಮೃದ್ಧ ಬೈಂದೂರಿನ ಮುಖಾಂತರ ಬೈಂದೂರು ಉತ್ಸವವನ್ನು ಆಚರಣೆಗೆ ಪುಷ್ಟಿ ನೀಡಲಿಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಒಬ್ಬ ಕ್ರಿಯಾಶೀಲ ಚುನಾಯಿತ ಪ್ರತಿನಿಧಿಗಳು ಇದ್ದರೆ ಏನೇನು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ನಮ್ಮ ಬೈಂದೂರು, ನಮ್ಮ ಬೈಂದೂರಿನ ಶಾಸಕರು, ಬೈಂದೂರು ಉತ್ಸವ ಕಾರ್ಯಕ್ರಮನೇ ಒಂದು ದೊಡ್ಡ ಒಂದು ಸಾಕ್ಷಿ ಅಂತೇಳಿ ನಾನು ಅಭಿಮಾನಿಯಿಂದ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಅವರ ಒಂದು ನೇತೃತ್ವದಲ್ಲಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಅದಕ್ಕೆ ಪೂರಕವಾಗಿ ಬೈಂದೂರು ಉತ್ಸವದ ಮುಖಾಂತರ ನಮ್ಮ ಬೈಂದೂರು ಕ್ಷೇತ್ರದ ನೆಲ ಜಲ ಭಾಷೆಯನ್ನು, ಸಾಂಸ್ಕೃತಿಕ ಕಲೆಯನ್ನು ಇಡೀ ಪ್ರಪಂಚ ನೋಡಬೇಕು, ಇಡೀ ದೇಶ ನೋಡಬೇಕು, ಇಡೀ ರಾಜ್ಯ ನೋಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಈ ಒಂದು ಉತ್ಸವದ ಒಂದು ಲಾಂಛನವಿತ್ತು ಅಧಿಕೃತವಾಗಿ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಬೈಂದೂರು ಬಿಂದುಪುರ, ಬಿಂದು ಅಂದರೆ ಒಂದು ಡಾಟ್, ಸೊ ಒಂದೊಂದು ಡಾಟನ್ನು